डीसीएम डीके शिवकुमार अवरु प्रतिक्रियेयन्न कोट्टिद्दारे राजकीयदल्लि एनु बेकादरू आगबहुदु अंत डीके शिवकुमार अवरु हेळिकेयन्न कोट्टिरुवंतद्दु कांग्रेस सेरलु सिद्धविद्रे सेरिसिकोळ्ळि अंत हेळिद्देने यारादरू सरि कांग्रेस पक्षवन्न सेरलु सिद्धविद्रे सेरिसिकोळ्ळि अंत हेळिद्देने कार्यकर्तरु बहळ उत्साहदिंद केलस माडुत्तिद्दारे ಮೊನ್ನೆ ನಡೆದಂತ ಸಭೆಯಲ್ಲಿ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ದೆ ಯಾರು ಪಕ್ಷಕ್ಕೆ ಸೇರ್ಪಡೆ ಆಗ್ತೀವಿ ಅಂತ ಹೇಳ್ತಾರೆ ಅಂತವರನ್ನ ಸೇರ್ಪಡೆ ಮಾಡ್ಕೊಳ್ಳಿ ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಕೆಲಸವನ್ನ ಮಾಡುತ್ತಿದ್ದಾರೆ ಅಂತ ಹೇಳಿಕೆ ಕೊಟ್ಟರು ಇದೀಗ ಎಸ್ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಗರ್ವಾಪ್ಸಿ ಆಗ್ತಾರೆ ಅನ್ನೋ ಒಂದಿಷ್ಟು ಚರ್ಚೆ ರಾಜ್ಯದಲ್ಲಿ ಹರಿದಾಡ್ತಾ ಇದೆ ಈ ವಿಚಾರವಾಗಿ ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಯಾವಾಗ ಏನು ಬೇಕಾದರೂ ಆಗಬಹುದು यार बर्तारे येनु एंबुदु नानु हेळोदिल्ला आदरे काद नोडि कांग्रेस पक्ष के सेरोदक्के सिद्धवागिद्रे सेरिसिकोळ्ळि अंत नानु हेळिद्दीनि अदे निट्टिनल्लि कार्यकर्तरु कूड ईग उत्साहदिंद केलस माड्ता इद्दारे वोट शेर जास्ति माडिकोळ्ळुव निट्टिनल्लि कार्यकर्तरिगे हेळिद्देने अदे रीतियागि कार्यकर्तरु केलस माड्तिद्दारे राजकीयदल्लि एनादरू आगबहुदु सेरलु सिद्धविद्रे सेरिसिकोळ्ळि अंत हेळिद्देने अंत हेळिरुवंतद्दु ಒಂದು ಕಡೆ ಎಸ್ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಗರ್ವಾಪ್ಸಿ ಆಗ್ತಾರೆ ಅನ್ನೋ ಚರ್ಚೆ ಜೋರಾಗಿ ನಡೆಯತಾ ಇದೆ ಇದರ ನಡುವೆ ಬೆಂಗಳೂರಿನಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಸೋಮಶೇಖರ್ ಅವರು ಪಕ್ಷ ಸೇರ್ಪಡೆ ವಿಚಾರವಾಗಿ ಹೇಳಿರಬಹುದು ಆದರೆ ನನ್ನವರಿಗೂ ಈ ಬಗ್ಗೆ ಯಾರು ಕೂಡ ಮಾತನಾಡಿಲ್ಲ ಪಕ್ಷಕ್ಕೆ ಬರೋದಾದರೆ ಸ್ವಾಗತ ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ರಾಜ್ಯದಲ್ಲಿ ಇದೀಗ ಎಸ್ಟಿ ಸೋಮಶೇಖರ್ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಮತ್ತೆ ಗರ್ವಾಪ್ಸಿ ಆಗ್ತಾರೆ 2019 ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೈಕೊಟ್ಟು ಬಿಜೆಪಿ ಅನ್ನ ಸೇರಿದ್ರು ಆಗ ಮೈತ್ರಿ ಸರ್ಕಾರದ ಪತನಕ್ಕೆ ಕಾರಣರು ಕೂಡ ಆಗಿದ್ರು ಮೈತ್ರಿ ಸರ್ಕಾರವನ್ನ ಪತನ ಮಾಡಿ ನಂತರ ಬಿಜೆಪಿ ಸೇರಿ ಬಿಜೆಪಿ ಅಲ್ಲಿ ನಿಂತು ಬೈಎಲೆಕ್ಷನ್ ಅಲ್ಲಿ ಗೆದ್ದು ಸಚಿವರು ಕೂಡ ಆಗಿದ್ರು ಅದಾದ ಬಳಿಕ ಇದೀಗ ಅವರು ಬಿಜೆಪಿ ಸೇರಿ ಆದ ನಂತರ 2023 ರ ಚುನಾವಣೆಯ ನಡುವೆ ಅವರು ಎಲ್ಲೋ ಒಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ ಗೆ ಬರ್ತಾರೆ ಈ ಬಗ್ಗೆ ಒಂದಿಷ್ಟು ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇತ್ತು ಕೊನೆ ಗಳಿಗೆವರೆಗೂ ಕೂಡ ಎಸ್ಟಿ ಸೋಮಶೇಖರ್ ಅವರಿಗೆ ಯಶವಂತಪುರ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಕೊನೆ ಗಳಿಗೆಯಲ್ಲಿ ಅವರು ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿದ್ರು ಆದರೆ ಇದೀಗ ಅವರು ಮತ್ತೆ ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ಆ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ